ಸಿದ್ದರಾಮಯ್ಯನವರು ಜನತಾ ಪರಿವಾರದವರು ಅಂತ ಹೇಳಲೇ ಇಲ್ಲ ಅವರು. ಅಟ್ಲೀಸ್ಟ್ ಇವರಲ್ಲಿ ಇನ್ನೂ ಒಂಚೂರು ಹಳೆಯದು ಏನೋ ಒಂದು ಇಲ್ಲಪ್ಪ ನಾವು ಜನತಾ ಪರಿವಾರದವರು ಅಂತಕ್ಕಂಥದ್ದು ಒಂದು ಅನುಕಂಪ ಈ ಪಕ್ಷದ ಪರವಾಗಾದರೂ ಇದೆ. ಅವರಿಗೆ ಈ ಪಕ್ಷ ಮುಗಿಸೋದೇ ಮೊದಲನೇ ಅಜೆಂಡಾ ಸಿದ್ದರಾಮಯ್ಯನವರಿಗೆ. ಜೆ ಡಿ ಎಸ್ ಮುಗಿಸೋದೇ ಅವರು ಮೊದಲನೇ ಅಂಡ ಇದ್ದಾಗ ನಾನು ಹೆಂಗೆ ಹೇಳಿ. ಯಾರು ಪಾಪ ಅವ್ರಿಗೆ ಏನ್ ಗೊತ್ತು ರಾಜಕೀಯ? ಕ್ಯಾಮರಾ ಮುಂದೆ ಭಾಷಣ ಮಾಡಬಹುದು, ನಾನು ಸಿನಿಮಾ ತೆಗೆದಿದ್ದೀನಿ. ನಾನು ಒಂದು ಸ್ವತಂತ್ರವಾದ ಸರ್ಕಾರ ಇಲ್ಲ ಅಂತಿದ್ದು, ಬೇರೆ ಪಕ್ಷಗಳನ್ನ ಅವಲಂಬಿತನಾಗಿ ಮುಖ್ಯಮಂತ್ರಿ ಆದವನು. ನಂದೇ ಆದಂತ ಇತಿ ಒಂದೇ ನಿಮಿಷ ನಾನು ಹೇಳಿರೋದೇನು, ಮೊನ್ನೆ 120 ಸ್ಥಾನವನ್ನು ಕೊಟ್ಟು 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟರೆ ಒಂದು ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತೀನಿ ಅಂತ ಏನು ಹೇಳಿದ್ದೇನೆ. ಕ್ರಾಂತಿಕಾರಿ ಬದಲಾವಣೆ ಅಂದರೆ ಯಾವುದೋ ಗನ್ ಕೊಟ್ಟು ಕ್ರಾಂತಿಕಾರಿ ಮಾಡೋದಲ್ಲ ನಂದು. 5 ಕಾರ್ಯಕ್ರಮ ಏನು ಹೇಳಿದ್ದೇನೆ, 5 ಕಾರ್ಯಕ್ರಮಗಳು, ಒಂದು ಆರೋಗ್ಯ, ಒಂದು ಶಿಕ್ಷಣ, ಒಂದು ರೈತನ ಬದುಕು ಸಾಲ ಮಾಡದೇ ಇರತಕ್ಕಂಥ ರೀತಿಯಲ್ಲಿ, ಒಂದು ವಸತಿ, ಯುವಕರಿಗೆ ಉದ್ಯೋಗ. ಈ 5 ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ, ಒಂದು ಕ್ರಾಂತಿಕಾರಿ ಬದಲಾವಣೆ ತರಬೇಕಿದ್ರಲ್ಲಿ ಅಂದರೆ ಸ್ವತಂತ್ರವಾದ ಸರ್ಕಾರ ಕೊಡಿ ಅಂತ ಹೇಳಿರೋದು. ಇವರೆಲ್ಲರೂ ಅವರಿಗೆ ಇರೋದು, ಇನ್ನು ನಮ್ಗೆ ಯಾರಿಗೂ ಇಲ್ಲ ಪಾಪ, ಅವರೊಬ್ಬರಿಗೆ ಇರೋದು ಬಿಡಿ, ಅವ್ರ ಬಗ್ಗೆ ಚರ್ಚೆ ನನಗೂ ಅವ್ರಿಗೂ ಯಾತಕ್ಕೆ ಚರ್ಚೆ. ಹಾಂ.